ವೀಕ್ಷಕರೇ ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ತುಮಕೂರಿನಲ್ಲಿ ಜಿಲ್ಲಾ ಛಲವಾದಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನು ಅದ್ಧೂರಿಯಾಗಿ ಬಾಲಭವನದಲ್ಲಿ ಆಚರಿಸಲಾಯಿತು. ಚಿತ್ರದುರ್ಗದ ಛಲವಾದಿ ಗುರುಪೀಠದ ಪೀಠಾಧ್ಯಕ್ಷ ಬಸವ ನಾಗಿದೇವ ಶರಣರ ಸಾನ್ನಿಧ್ಯದಲ್ಲಿ ಹರಿಕಥಾ ವಿದ್ವಾನ್ ಲಕ್ಷ್ಮಣ್ ದಾಸ್ ರವರು ಜಯಂತ್ಯೋತ್ಸವವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ದಾಸ್ ಮಾತನಾಡಿ, ಸಂಘಟನೆಗಳು ಹೆಚ್ಚು ಒತ್ತು ನೀಡುವ ಜೊತೆಗೆ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಮಾಡಿಸುವ ಜೊತೆಗೆ ಐಎಎಸ್ ಐಪಿಎಸ್ ಓದಿಸಬೇಕೆಂದು ಮನವಿ ಮಾಡಿಕೊಂಡರು. ಮಾಜಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಶಾಸಕ ಡಾ ರಫೀಕ್ ಅಹಮದ್, ಖ್ಯಾತ ಬರಹಗಾರ ವಿಠಲ್ ವಗನ್ ಸೇರಿದಂತೆ ಅನೇಕ ಗಣ್ಯರುಗಳು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಪ್ರತಿಯೊಬ್ಬನೂ ಕೂಡ ಶಿಕ್ಷಿತನಾಗಬೇಕು, ವಿದ್ಯಾವಂತನಾಗಬೇಕು, ಅವನಿಗೆ ಜ್ಞಾನ ಬರುತ್ತೆ. ವಿದ್ಯಾವಂತನಾದ್ರೆ ಅವನಿಗೆ ಜ್ಞಾನ ಬರ್ತದೆ, ಪ್ರಶ್ನೆ ಮಾಡುವ ಶಕ್ತಿ ಬರ್ತದೆ, ಪ್ರಶ್ನೆ ಮಾಡುವ ಶಕ್ತಿ ಬರ್ತದೆ. ಯೋಚನೆ ಮಾಡಿ, ಅವರ ಮಾತಿನಲ್ಲಿ ಎಷ್ಟು ಅರ್ಥ ಇದೆ ಅನ್ನೋದು ಯೋಚನೆ ಮಾಡಿ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೊಂದು ದೊಡ್ಡ ವಿದ್ಯಾವಂತರಾಗದೆ ಹೋಗಿದ್ದಿದ್ರೆ, ಅಷ್ಟೊಂದು ವಿದ್ವಾಂಸ ಆಗಿ ಅಲ್ಲದೆ ಹೋಗಿದ್ದಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪ್ರಶ್ನೆ ಮಾಡುವಂತ ಶಕ್ತಿ ಬರ್ತಾ ಇದ್ದ? ಬ್ರಿಟಿಷ್ ಸರ್ಕಾರವನ್ನ ಪ್ರಶ್ನೆ ಮಾಡುವಂತ ಶಕ್ತಿ ಬರ್ತಾ ಇದ್ದ? ಮಹಾತ್ಮ ಗಾಂಧೀಜಿಯವರನ್ನ ಪ್ರಶ್ನೆ ಮಾಡುವಂತದ್ದು ಬರ್ತಾ ಇತ್ತ? ಆ ಶಕ್ತಿ ಬರ್ತಾ ಇತ್ತ? ಅದಕ್ಕಾಗಿ ಅವರು ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಈ ದೇಶದಲ್ಲಿ ವಿದ್ಯಾವಂತರಾಗಬೇಕು. ಇವತ್ತು ನಮಗೆ ಸ್ವತಂತ್ರದ ಸಂದರ್ಭದಲ್ಲಿ ಕೇವಲ 12% ಇದ್ದದ್ದು, ಅಕ್ಷರಸ್ಥರ ಸಂಖ್ಯೆ ಕೇವಲ ಶೇಕಡ 12%. ಅದು ಏನು, ನಮಗೆ ಓದೋದಕ್ಕೆ ಬರೆಯಕ್ ಬರುವಂತದ್ದು ಅಷ್ಟೇ. ಸರ್ಕಾರಿ ಅಭಿಯೋಜಕ ರಾಜಣ್ಣ, ವಕೀಲರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ವಿಭಾಗದ ಅಧ್ಯಕ್ಷ ನಿಂಗರಾಜ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತೀಕ್ ಅಹಮದ್, ಛಲವಾದಿ ಸಂಘಟನೆಗಳ ಒಕ್ಕೂಟದ ಮುಖಂಡರುಗಳಾದ ಶಿವಪ್ರಸಾದ್, ನಾಗೇಶ್, ಪರಮೇಶ್, ಶಿವಾಜಿ, ಗೋವಿಂದ್ ಸೇರಿದಂತೆ ಹಲವಾರು ಪ್ರಮುಖರು ಕಾರ್ಯಕ್ರಮ ಯಶಸ್ವಿಗೆ ಶ್ರಮಿಸಿದರು. ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಶಿವಶರಣೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಗುಬ್ಬಿವೀರಣ ಕಲಾಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ನೆರವೇರಿತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾ ರೆಡ್ಡಿ ಜನ ಸಂಘ ವತಿಯಿಂದ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮ ನಡೆಯಿತು. ಸಂಸದ ಜಿಎಸ್ ಬಸವರಾಜ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಜಿಲ್ಲಾ ರೆಡ್ಡಿ ಜನಸಂಘದ ಅಧ್ಯಕ್ಷ ಕೆ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಗಣ್ಯರುಗಳು ಹೇಮರೆಡ್ಡಿ ಮಲ್ಲಮ್ಮ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ವಿಶ್ವವಿದ್ಯಾನಿಲಯ ಕಲಾ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ವೆಂಕಟರೆಡ್ಡಿ ರಾಮರೆಡ್ಡಿ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ರೆಡ್ಡಿ ಜನಸಂಘದ ಅಧ್ಯಕ್ಷ ಕೆ ಶ್ರೀನಿವಾಸ್ ರೆಡ್ಡಿ ಮಾತನಾಡಿ, ತಮ್ಮ ರೆಡ್ಡಿ ಜನಸಂಘ ವತಿಯಿಂದ ಸಮುದಾಯ ಭವನ ಹಾಗೂ ಬಾಲಕರ ವಸತಿ ನಿಲಯವನ್ನು ಸುಮಾರು 5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದರು. ಈ ಕಟ್ಟಡಗಳ ನಿರ್ಮಾಣಕ್ಕೆ ಸರ್ಕಾರವು ಆರ್ಥಿಕ ನೆರವು ನೀಡಬೇಕೆಂದು ಹಾಗೂ ಸಂಸದ ನಿಧಿಯಿಂದ ನೆರವು ನೀಡಬೇಕೆಂದು ಅಧ್ಯಕ್ಷ ಕೆ ಶ್ರೀನಿವಾಸ್ ರೆಡ್ಡಿ ಒತ್ತಾಯಿಸಿದರು. ವೇಮನದು ಹೇಮರೆಡ್ಡಿ ಮಲ್ಲಮ್ಮದು ಎರಡೂ ನಾವು ರೆಡ್ಡಿ ಸಮಯದ ಮಾಡ್ತಾ ಇದ್ದೀವಿ. ಇವತ್ತು ಹೇಮರೆಡ್ಡಿ ಮಲ್ಲಮ್ಮದು ಜಯಂತಿ ಆಚರಿಸ್ತಾ ಇದ್ದೀವಿ. ನಮ್ಮ ಸಮುದಾಯದ ಮಹಾಸಾಧ್ವಿ ಅವರೆಲ್ಲ ನಮ್ಮ ಸಮುದಾಯಕ್ಕೋಸ್ಕರ ಶಿವನ ಪ್ರೇರಣೆ ಮಾಡಿ ಎಲ್ಲರೂ ನಮ್ಮೆಲ್ಲ ರೆಡ್ಡಿ ಸಮುದಾಯದವರಿಗೆಲ್ಲ ಒಳ್ಳೆಯದಾಗಲಿ, ಆಮೇಲೆ ರೆಡ್ಡಿ ಸಮುದಾಯದವರೆಲ್ಲ ಚೆನ್ನಾಗಿರಲಿ ಅಂತೇಳಿ ಅವರೆಲ್ಲ ಪ್ರಾರ್ಥನೆ ಮಾಡಿ ನಮಗೋಸ್ಕರ ಇದು ಮಾಡಿದರು. ಅದೊಂದು. ಆಮೇಲೆ ನೆಕ್ಸ್ಟು ನಮ್ಮ ಸಮುದಾಯದಿಂದ ನಾವು ಒಂದು ಈಗಾಗಲೇ ಬಾಯ್ಸ್ ಹಾಸ್ಟೆಲ್ ಕಟ್ತಾ ಇದ್ದೀವಿ. ಅದನ್ನು 5 ಕೋಟಿ ಬಿಲ್ಡಿಂಗ್ ಮಾಡಿದ್ವಿ. ಒಂದು 5 ಕೋಟಿಯಲ್ಲಿ 3 ಕೋಟಿ ಫಿನಿಶ್ ಮಾಡಿ 2 ಕೋಟಿ ಪೆಂಡಿಂಗ್ ಇದೆ ಈಗ. ಅದೊಂದು ಸಮುದಾಯದಿಂದ ನಾವು ನಮ್ಮ ಸಮುದಾಯದಿಂದ ನಮ್ಮ ಎಲ್ಲ ರೆಡ್ಡಿ ಸಮುದಾಯದಿಂದ ಈಗ ಎಂ ಪಿ ಸಾಹೇಬ್ರನ್ನ ಎಮ್ ಎಲ್ ಎ ಅವ್ರನ್ನೆಲ್ಲ ಕೇಳೋಣ ಅಂತ ನಾವು ಹೇಳ್ತಾ ಇದ್ದೀವಿ. ಎಲ್ಲರನ್ನ ಗೌರ್ಮೆಂಟ್ ಕರ್ನಾಟಕ ಸರ್ಕಾರನೂ ಅನುದಾನ ಕೊಡಿ, ಒಂದು 2 ಕೋಟಿ ಅಂತ. ನಮ್ಮ ಈ ಸಮುದಾಯ ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ದಿವಸ ಸಮುದಾಯದಿಂದ ಎಲ್ಲ ರೆಡ್ಡಿ ಸಮುದಾಯದಿಂದ ನಾವು ಕೇಳ್ತಾ ಇದ್ದೀವಿ ಸರ್ಕಾರನ. ಆಮೇಲೆ ಬಾಯಿ ಗರ್ಲ್ಸ್ ಹಾಸ್ಟೆಲು ನಮಗೆ ಸ್ಯಾಂಕ್ಷನ್ ಆಗಿದೆ ಜಾಗ.
ಅದಕ್ಕೂ ಒಂದು ಗರ್ಲ್ಸ್ ಹಾಸ್ಟೆಲ್ದು 3 ಕೋಟಿ ಎಸ್ಟಿಮೇಟ್ ಮಾಡವ್ರೆ. ಅದಕ್ಕೂ ನಾವು ಕರ್ನಾಟಕ ಸರ್ಕಾರದಿಂದ ನಮಗೆ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆಮೇಲೆ ಇದು ನಮಗೆ ಆಗಲೇ 50 ಲಕ್ಷ ಕೊಟ್ಟಿದ್ರು ಗೌರ್ಮೆಂಟ್, ಒಂದು 2 ಕೋಟಿ ಈಗ ಡಿಮ್ಯಾಂಡ್ ಮಾಡ್ತಾರೆ. ಎಷ್ಟು ದಿವಸ ಕರೋನಾ ಇರಲಿತ್ತು, ನಾವೇನೂ ಮಾಡೋಕ್ಕಾಗಿಲ್ಲ, ಅವರು ಅನುದಾನ ಕೊಟ್ಟಿಲ್ಲ. ಅದರಿಂದ ನಾವೀಗ ಅನುದಾನ 2 ಕೋಟಿ ಕೇಳ್ತಾ ಇದ್ದೀವಿ. ನಮಗೆ ಕರ್ನಾಟಕ ಸರ್ಕಾರದಿಂದ ಏನು ಜಾಗ ಕೊಟ್ಟಿಲ್ಲ, 1 ಇಂಚು ಜಾಗ ಕೊಟ್ಟಿಲ್ಲ. ಈಗ ನಾವು ಜಾಗನೂ ಕೇಳ್ತಾ ಇದ್ದೀವಿ, ಪ್ಲಸ್ 2 ಕೋಟಿ ಅನುದಾನವೂ ಕೇಳ್ತಾ ಇದ್ದೀವಿ. ಇವೆರಡು ಹೇಮರೆಡ್ಡಿ ಮಲ್ಲಮ್ಮ ಅನ್ನೋದು ಬರೇ ರೆಡ್ಡಿ ಸಮುದಾಯದಲ್ಲ, ಅವರು ಎಲ್ಲ ಸಮುದಾಯದವರು ಎಲ್ಲ ಜನಕ್ಕೂ ಸೇರಿದವರು. ಈ ಸಂದರ್ಭದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಿಎಂ ರವಿಕುಮಾರ್, ರೆಡ್ಡಿ ಜನಸಂಘದ ಉಪಾಧ್ಯಕ್ಷ ಆರ್ ಶ್ರೀನಿವಾಸ್ ರೆಡ್ಡಿ, ಜಂಟಿ ಕಾರ್ಯದರ್ಶಿ ಕೆಜೆ ರಾಜಗೋಪಾಲ್ ರೆಡ್ಡಿ, ಖಜಾಂಚಿ ಎಂಎ ಶಿವರೆಡ್ಡಿ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜ್ಯೋತಿ, ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಆ ಮಗು ಇನ್ನು ಏಳೆ ಕಂದಮ್ಮ. ತಾಯಿ ಹಾಲು ಕುಡಿದು ಆರೋಗ್ಯಕರವಾಗಿ ಬದುಕಬೇಕಿದ್ದ ಮಗು ಕಾಯಿಲೆಯೊಂದಕ್ಕೆ ತುತ್ತಾಗಿದೆ. ಅತ್ತ ಹಣ ಹೊಂದಿಸಲು ಸಾಧ್ಯವಾಗದ ಪೋಷಕರು ಮಾತ್ರ ಕಂಗಾಲಾಗಿ ಯಾರಾದರೂ ಸಹಾಯ ಮಾಡಿ ಎಂದು ಮನವಿ ಮಾಡುತ್ತಿದ್ದಾರೆ. ಈ ಮನ ಕಲಕುವ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಒಂದೂವರೆ ವರ್ಷದ ಮಗುವಿನ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆಗಾಗಿ ಪೋಷಕರು ದಾನಿಗಳಿಂದ ಹಣದ ನೆರವು ಕೋರಿದ್ದಾರೆ. ಮಧುಗಿರಿ ತಾಲೂಕಿನ ಕಸಬಾ ಹೋಬಳಿಯ ರೇಖಾವಿ ಹಾಗೂ ಕವಿತಾ ರಾಜು ಜಿಎಸ್ ಅವರ 1.5 ವರ್ಷದ ಪುಟ್ಟ ಕಂದಮ್ಮ ಯಶರಾಜ್ ಜಿಕೆ. ಹೌದು, ಕಳೆದ 5 ತಿಂಗಳಿನಿಂದ ರೋಗ ನಿರೋಧಕ ಶಕ್ತಿಯ ಕೊರತೆಯಿಂದ ಬಳಲುತ್ತಿದ್ದು ತುಮಕೂರಿನ ವೈದ್ಯರ ಸಲಹೆ ಮೇರೆಗೆ ಬೆಂಗಳೂರಿನ ಆಸ್ಟರ್ ಸಿಎಂಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಹೋಗಿದ್ದು ಅಲ್ಲಿನ ವೈದ್ಯರು ಕಾಯಿಲೆ ಗುಣಪಡಿಸಲು ಹಾಗೂ ಚಿಕಿತ್ಸೆಗಾಗಿ ಸುಮಾರು 22 ಲಕ್ಷ ಹಣ ವೆಚ್ಚವಾಗುವುದಾಗಿ ತಿಳಿಸಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಕವಿತರಾಜ್ ಅಂತ, ಗಂಜಲಗುಂಟೆ, ಮಧುಗಿರಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಮ್ಮ ಮಗ ಇವನಿಗೆ ಇನ್ನೂ 1 ವರ್ಷ 3 ತಿಂಗಳು. ಇವನಿಗೆ ಹೈಪರೈಜಿ ಸಿಂಡ್ರೋಮ್ ಮತ್ತು ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲೇಷನ್ ಮಾಡ್ಸೋಕೆ ಹೇಳಿದ್ದಾರೆ. ಇವನು 5ನೇ ತಿಂಗಳಿಂದನೂ ಸಿಕ್ಕಾಪಟ್ಟೆ ಕಾಯಿಲೆಯಿಂದ ಬಳಲಿ ಈ ತಲೆ ಹಿಂದ್ಗಡೆ ಒಂಥರ ಗಂಟು ಥರ ಆಗಿ ಎಲ್ಲ ಆಪ್ರೇಷನ್ ಎಲ್ಲ ಆಗಿ ಮತ್ತು ಅದು ಸೆಪ್ಟಿಕ್ ಆಗ್ತಾ ಇತ್ತು. ಅದು ಏನು ಅಂತ ಗೊತ್ತಾಗಲಿಲ್ಲ. ನಮಗೆ ಜೆನೆಟಿಕ್ ಟೆಸ್ಟ್ ಮಾಡಿಸ್ದಾಗ ಅವಾಗ ನಮಗೆ ಇಮ್ಯುನಿಟಿ ಪವರ್ ಇವನಿಗೆ ಕಡಿಮೆ ಇದೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲೇಷನ್ ಮಾಡಿಸ್ಬೇಕು, 22 ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿವರೆಗೂ ನಾವು 1.8 ಲಕ್ಷ ಖರ್ಚು ಮಾಡಿದ್ದೀವಿ. ನಾವು ಇನ್ನು ಮುಂದೆ ಖರ್ಚು ಮಾಡೋಕೆ ಆಗ್ತಾ ಇಲ್ಲ. ನಾನು ವೃತ್ತಿನಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾ ಇರೋದು. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ನಮ್ಮ ಮಗುವಿನ ಜೀವ ಉಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅವನ ಒಂದು ಆರೋಗ್ಯಕ್ಕೋಸ್ಕರ ನಾವು ಕೇಳ್ಕೊಂತ ಇದ್ದೀವಿ. ಅವನೊಂದು ಜೀವ ಉಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾವು ಕಳಕಳಿಯಾಗಿ ಕೇಳ್ಕೊಂತ ಇದ್ದೀವಿ. ಈಗಾಗಲೇ ಸುಮಾರು 5-6 ಲಕ್ಷ ಖರ್ಚು ಮಾಡಿಕೊಂಡಿರುವ ಜಂಗಲಗುಂಟೆ ಗ್ರಾಮದವರಾದ ಕವಿತಾ ರಾಜ್ ವೃತ್ತಿಯಲ್ಲಿ ಚಾಲಕನಾಗಿದ್ದು ಮತ್ತಷ್ಟು ಹಣ ಭರಿಸಲು ಪರದಾಡುತ್ತಿದ್ದಾರೆ. ತಮ್ಮ ಪುಟ್ಟ ಕಂದಮ್ಮನನ್ನು ಉಳಿಸಿಕೊಡುವಂತೆ ದಾನಿಗಳಲ್ಲಿ ಸಹಾಯ ಹಸ್ತದ ನೆರವನ್ನು ಅಂಗಲಾಚಿದ್ದಾರೆ. ತಮ್ಮ ಕೈಲಾದಷ್ಟರ ಮಟ್ಟಿಗೆ ದಾನಿಗಳು ಪುಟ್ಟ ಮಗುವಿನ ಉಳಿವಿಗಾಗಿ ಧನ ಸಹಾಯ ನೀಡಬೇಕಾಗಿ ನೊಂದ ಪೋಷಕರೊಟ್ಟಿಗೆ ನಿಮ್ಮ ಅಮೋಕ್ ಟಿವಿ ಮನವಿ ಮಾಡುತ್ತಿದೆ. ನೆರವು ನೀಡಬಯಸುವವರು ಕವಿತಾ ರಾಜ್ ಜಿಎಸ್, ಕರ್ನಾಟಕ ಬ್ಯಾಂಕ್ ಮಧುಗಿರಿ ಬ್ರಾಂಚ್, ಉಳಿತಾಯ ಖಾತೆ ಸಂಖ್ಯೆ 4612500100377411, ಐಎಫ್ಎಸ್ಸಿ ಕೋಡ್ KARB00004611, ದೂರವಾಣಿ ಸಂಖ್ಯೆ 9845958547.
ಡಾಕ್ಟರ್ ಕೆ ಸುಧಾಕರ್ ಯುವ ಸೇನೆಯ ಲಾಂಛನ ಬಿಡುಗಡೆ ಸಮಾರಂಭವನ್ನು ಗುಡಿಬಂಡೆಯ ಗಜನಾಣ್ಯ ಪಟ್ಟುಸಾಲಿ ಕಲ್ಯಾಣ ಮಂದಿರದಲ್ಲಿ ಏರ್ಪಡಿಸಲಾಗಿತ್ತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿಗಳು, ಚಿಕ್ಕಬಳ್ಳಾಪುರ ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು, ತಾಲೂಕಿನಲ್ಲಿ ಬಿಜೆಪಿಗೆ ಶಕ್ತಿ ತುಂಬಲು ಮೊದಲ ಹೆಜ್ಜೆ ಎಂಬಂತೆ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಪಟ್ಟಣದ ಹೊಸ ಬಸ್ ನಿಲ್ದಾಣದಿಂದ ಅದ್ದೂರಿ ಮೆರವಣಿಗೆ ಮಾಡಿ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉಪನಗರ ವರ್ತುಲ್ ರಸ್ತೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಮುನಿರಾಜ್ ಮಾತನಾಡಿ, ಡಾಕ್ಟರ್ ಕೆ ಸುಧಾಕರ್ ಅವರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಶಕ್ತಿ ಬಂದಿದೆ. ಅದರಂತೆ ಗುಡಿಬಂಡೆಯಲ್ಲಿ ಸುಧಾಕರ್ ಯುವ ಸೇನೆ ಹೆಚ್ಚು ಶಕ್ತಿಯುತವಾಗಿ ಸೇವೆಯನ್ನ ಮಾಡಬೇಕು. ಪ್ರಸ್ತುತ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವವಾಗ್ತಿದೆ. ಬಡವರು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ಕ್ಷೇತ್ರದಲ್ಲಿ ಉತ್ತಮ ಸೇನೆ ಮಾಡುತ್ತೇನೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಬಡವರ ಕೆಲಸಗಳನ್ನು ಶೀಘ್ರವಾಗಿ ಬಗೆಹರಿಸುತ್ತೇನೆ ಎಂದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿಎನ್ ಚನ್ನಕೃಷ್ಣಾರೆಡ್ಡಿ ಮಾತನಾಡಿ, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಬಸ್ ನಿಲ್ದಾಣ, ಗ್ರಂಥಾಲಯ, ಮೆಡಿಕಲ್ ಕಾಲೇಜ್ ಸೇರಿದಂತೆ ಸರ್ಕಾರದ ಆರೋಗ್ಯ ಸಚಿವರಾಗಿ ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಯಶಸ್ವಿಯಾಗಿ ಉತ್ತಮ ಕೆಲಸ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಒಬ್ಬ ಯುವ ಮುಖಂಡರಾಗಿ ಈ ನಮ್ಮ ಗುಡಿಬಂಡೆ ತಾಲೂಕಿನ ಪಕ್ಕದಲ್ಲಿ ಅವರು ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯ. ಯಾಕೆ ಅಂದರೆ ಯಾವುದಾದ್ರೂ ಒಂದು ನಮ್ಮ ಭಾಗದಲ್ಲಿ ಒಂದು ಡೆವಲಪ್ಮೆಂಟ್ ಆಗಬೇಕಾದ್ರೆ ಸರ್ಕಾರದ ವತಿ ಅದನ್ನು ಬೆರಳಿಟ್ಟು ಕೈ ಹಿಡಿದು ಇಲ್ಲಿಗೆ ತಗೊಂಬರ್ತಕ್ಕಂಥ ಶಕ್ತಿ ಬಹಳ ಮಹತ್ತರವಾದದ್ದು. ಈ ಭಾಗದಲ್ಲಿ ಸಾಕಷ್ಟು ಜನನಾಯಕರುಗಳು, ಮಂತ್ರಿಗಳು ಈ ಹಿಂದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಳೆದಿರ್ತಕ್ಕಂಥ ರಾಜ್ಯ ಮಟ್ಟದ ಮಂತ್ರಿಗಳು ಮತ್ತು ನಮ್ಮ ಇಡೀ ಭಾರತ ದೇಶವನ್ನು ಒಂದು ದೊಡ್ಡ ದೊಡ್ಡ ಒಂದು ಮಂತ್ರಿ ಪದವಿಗಳನ್ನು ಪಡೆದಿರ್ತಕ್ಕಂಥವ್ರು ಕೂಡ ಏನು ಇಲ್ಲಿಗೆ ತಂದುಕೊಡೋಕ್ಕಾಗಿಲ್ಲ. ಈ ಸಮಯದಲ್ಲಿ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರಿಗೆ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡುವ ಮೂಲಕ ಗೌರವ ಸೂಚಿಸಿದರು. ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗವಿಕುಂಠಹಳ್ಳಿ ಗ್ರಾಮದ ಹೆಣ್ಣು ಮಕ್ಕಳಿಬ್ಬರು ಚಿನ್ನದ ಪದಕ ಸಾಧನೆ ಮಾಡಿದರು ಮತ್ತು ರಾಜ್ಯ ಪ್ರಶಸ್ತಿ ವಿಜೇತನ ಮುಖವೀಣ ಅಂಜಿನಪ್ಪರವರನ್ನು ಸನ್ಮಾನಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ನೇಕಾರರ ಪ್ರಕೋಷ್ಠ ಕಾರ್ಯದರ್ಶಿ ಜಿಎಸ್ ನಾಗರಾಜು, ಕರ್ನಾಟಕ ಉಚ್ಚ ನ್ಯಾಯಾಲಯ ವಕೀಲರಾದ ತಟ್ಟಹಳ್ಳಿ ಟಿಎಂ ಚೌಡಾರೆಡ್ಡಿ, ಅರವಿಂದ್ ನರೇಂದ್ರ ಮುಂತಾದವರು ಭಾಗವಹಿಸಿದರು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಇಳಿಮುಖವಾಗಿದೆ. ಖಾಸಗಿ ಶಾಲೆಗಳ ಹಾವಳಿ ಹೆಚ್ಚಿದೆ. ಇದರ ಕಡಿವಾಣ ಆಗಬೇಕು. ಪೋಷಕರು ಇದಕ್ಕೆ ಸಹಕಾರ ಮಾಡಬೇಕು ಎಂದು ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಗೌರಿಬಿದನೂರಿನಲ್ಲಿ ತಿಳಿಸಿದರು. ಇಂದು ಪ್ರವಾಸಿ ಮಂದಿರದಲ್ಲಿ ಅಂಗೈಯಲ್ಲಿ ಅಕ್ಷರ ಸಿನಿಮಾ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ತಾಲೂಕಿನ ಯುವಕ ಸಿದ್ದರಾಜು ಸ್ಥಳೀಯನಾಗಿದ್ದು, ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳು ಶಿಕ್ಷಣದಿಂದ ಹೇಗೆ ವಂಚಿತರಾಗುತ್ತಾರೆ ಎಂಬ ಸಂದೇಶ ಹೊತ್ತ ಸಿನಿಮಾ ಇದಾಗಿದೆ. ಪೋಷಕರ ಬಡತನದಿಂದ ಮಕ್ಕಳು ಶಿಕ್ಷಣದಿಂದ ದೂರವಾಗುವುದು ನಿಜಕ್ಕೂ ವಿಷಾದನೀಯವಾಗಿದೆ. ಸರ್ಕಾರ ಕೊಡುವ ಉಚಿತ ಶಿಕ್ಷಣ ಹೇಗೆ ಪಡೆಯಬೇಕು ಎಂಬ ಉತ್ತಮ ಮಾಹಿತಿ ಅಂಗೈಯಲ್ಲಿ ಅಕ್ಷರ ಚಿತ್ರದಲ್ಲಿ ಸೊಗಸಾಗಿ ಚಿತ್ರೀಕರಣ ಮಾಡಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ
ಕ್ರೈಂ, ಹೊಡೆದಾಟ, ಬಡಿದಾಟ, ಪ್ರಣಯ ಪ್ರಸಂಗಗಳೇ ತುಂಬಿದ ಚಿತ್ರಗಳು ಬರುತ್ತವೆ. ಇದು ಯುವಕರ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಅಂಗೈಯಲ್ಲಿ ಅಕ್ಷರ ಎಂಬ ಉತ್ತಮ ಚಿತ್ರಗಳು ಬಂದರೆ ಮಾತ್ರ ಇಂದಿನ ಮಕ್ಕಳಿಗೆ ದಾರಿದೀಪವಾಗಲಿದೆ ಎಂದರು. ಸಿದ್ದರಾಜ್ ಅಂತೇಳಿ ನಮ್ಮ ನಗರದಲ್ಲೇ ಬಹಳ ದೋಷ, ನನಗೆ ಗೊತ್ತಿರಲಿಲ್ಲ. ಅವರು ಅಂಗೈ ಲಕ್ಷರ ಅಂತ ಮಕ್ಕಳ ಸಿನಿಮಾ ತೆಗೆದಿದ್ದಾರೆ. ಅದು ಭಾಳ ಚೆನ್ನಾಗಿ ನೋಡಿ ಬಂದಿದೆ ಅಂತೇಳಿ ನನಗೆ ತಿಳಿತು. ಆಮೇಲೆ ನಾನು ಸ್ವಲ್ಪ ಟ್ರೈಲರ್ ನೋಡಿದ್ದೀನಿ. ಭಾಳ ಅದ್ಭುತವಾಗಿ ಹೇಳಿ ಸೈಲೆಂಟ್ ಬರ್ತದೆ. ಅವರು ಈ ಸಿನಿಮಾ ಹೊರಗೆ ಕತೆ ಬಂದಿದ್ದಾರೆ, ಅವ್ರ ಸ್ವಂತ ಅನುಭವನೇ ಇದೆ. ಅವರು ನನಗೆ ಗೊತ್ತಿಲ್ಲ, ಭಾಳ ಬಾಲ್ಯ ಸಂಸ್ಥೆಯಲ್ಲಿ ಕೂಡ ಭಾಳ ಕಷ್ಟಪಟ್ಟು ಬೇರೆ ಬೇರೆ ರೀತಿಯಲ್ಲಿ ಜೀವನ ಆಡಿಸುವಂಥದ್ದು, ಆಟ ಓಡಿಸುವಂಥದ್ದು, ಆಮೇಲೆ ಬಾವಿ ಓಡಿಸ್ತಕ್ಕಂಥದ್ದು ಅನುಭವ ಆಗಿದೆ. ಆಮೇಲೆ ಮತ್ತೆ ಹೋಟೆಲ್ ಇಟ್ಬಿಟ್ಟು, ಹೋಟೆಲ್ ಟಿ ಎಮ್ ಬಿ ಇಟ್ಬಿಟ್ಟು ಮತ್ತೆ ಟಿ ಎಮ್ ಬಿ ನಡೆಸ್ಕೊಂಡು ಮಕ್ಕಳನ್ನ. ಇದೇ ವೇಳೆಯಲ್ಲಿ ನಿರ್ದೇಶಕ ಸಿದ್ದರಾಜು ಕಾಳಿನಹಳ್ಳಿ ಮಾತನಾಡಿ, ನಾನು ಚಿಕ್ಕಂದಿನಿಂದ ಹಳ್ಳಿಗಳಲ್ಲಿ ಮಕ್ಕಳ ಶಿಕ್ಷಣದ ಬಗ್ಗೆ ಗಮನಿಸಿದ್ದೇನೆ. ಅಷ್ಟೇಕೆ, ನಾನು ಸಹ ಶಿಕ್ಷಣ ಪಡೆಯಲು ಹರಸಾಹಸ ಪಟ್ಟಿದ್ದೇನೆ. ಆಟೋ ಓಡಿಸಿ, ಹಾಲು ಮಾರಾಟ, ಹೀಗೆ ಹತ್ತಾರು ಕೆಲಸಗಳು ಮಾಡಿ ನಾನಾ ಕಷ್ಟಗಳು ಪಟ್ಟಿದ್ದೇನೆ. ನಾನು ಪಟ್ಟ ಕಷ್ಟಗಳು ಈಗಿನ ಮಕ್ಕಳು ಪಡಬಾರದು ಎಂದು ಹೇಳಿ ಸಾಲ ಸೋಲ ಮಾಡಿ ಸಿನಿಮಾ ಮಾಡಿದ್ದೇವೆ ಎಂದು ತಿಳಿಸಿದರು. ನಾನು ಸಿನಿಮಾ ತೆಗೆಯುವಷ್ಟು ದೊಡ್ಡವನಾಗಿಲ್ಲ. ನನಗೆ 10 ವರ್ಷ ಆಗಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಓದಬೇಕು ಅಂತ ನಾನು ತುಂಬ ಆಸೆ ಪಟ್ಟು ಚಿಕ್ಕ ವಯಸ್ಸಲ್ಲಿ. ಆದರೆ ನನ್ನ ಆಸೆಗೆ ತಂದು ಅದರ ಅಡ್ಡ ಬಂದು ನಮ್ಮ ತಂದೆಯವರು, ಅವರು ತುಂಬ ಕೆಟ್ಟ ಚಟುವರಿಗೆ ಬಲಿಯಾಗಿ ತೀರೋಗಿತ್ತು. ನನ್ನ ತಾಯಿ ನನಗೆ ಒಂದು ಊಟ ಕೊಡೋಕ್ಕಾಗ್ದಿರ, ನನಗೆ ಒಂದು ಊಟಕ್ಕೋಸ್ಕರ ಬರೋ ಶ್ರೀಮಂತರ ಮನೆಯಲ್ಲಿ ಬಿಟ್ಟರು. ನನಗೆ 24 ಗಂಟೆ ನಾನು ಓದಬೇಕು ಓದಬೇಕು ಅಂತ ಕನ್ವರ್ಸ್ ಮಾಡಿಕೊಂಡೆ. ನನಗೆ ಗೊತ್ತಿರೋರ ಹತ್ರ ಕೈ ಮೂರು ಕೇಳಿಕೊಂಡೆ, ಒಂದು ನೋಟ್ಬುಕ್ ಕೊಡಿಸಿ, ಇಲ್ಲಾದರೂ ಎಲ್ಲರೂ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಕೊಟ್ಟು ನನಗೆ ಊಟ ಬೇಡ, ನನಗೆ ಎಲ್ಲೋ ಏನೋ ಒಂದು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಓದಕ್ಕೊಳ್ಳಿಸ್ಕೊಂಡ್ರೆ ಯಾರೂ ನನಗೆ ಅವಕಾಶ ಮಾಡಿಕೊಡಲಿಲ್ಲ. ಕೊನೆಯ ಆಸೆ ನಮ್ಮ ತಾಯಿ, ನನ್ನ ಅಣ್ಣ ಅಣ್ಣ ಅವ್ರ ಮನೇಲಿ ಅಣ್ಣ ತಿನ್ನೋದು ನೋಡ್ಬಿಟ್ಟು ನೋಡ್ಬೋದು, ಏನು ನಿಮ್ಮ ಮನೇಲಿ ಅಣ್ಣ ಇದೆ, ಇಲ್ಲೇ ಇರಬೇಕು ನೀನು, ನಮ್ಮ ಮನೆಗೆ ಬಂದ ಊಟ ಇಲ್ಲ ನೀನು, ನನಗೆ ನೀನು ಏನೋ ಜೀವನ ಆಗುತ್ತೆ ಮನೆ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ 6 ವರ್ಷ ಸ್ಟಕ್ ಮಾಡಿಬಿಟ್ಟು ನಾನು ಬೆಟ್ಟಗಳಲ್ಲಿ ದನ ಕಾಯ್ಕೊಂಡು ಸೊಪ್ಪು ಹೊಡ್ಕೊಂಡು ಬೆಳಗ್ಗೆ ತಿನ್ನೋದ್ರೆ ರಾತ್ರಿ ಉಪವಾಸ ಇಟ್ಕೊಂಡು ನಾನು ಏನಾದರೂ ಓದಿದರೆ ಎಲ್ಲಾದರೂ ಚೆನ್ನಾಗಿರ್ಬೋದಲ್ಲ, ಎಲ್ಲಾದರೂ ಏನಾದರೂ ಒಂದು ಸಾಧನೆ ಮಾಡ್ಬೋದಲ್ಲ ಅಂತ ಹೊರಗೆ ಹೊರಗಿರ್ಬೇಕಾದ್ರೆ ನನಗೆ ನಮ್ಮ ಮನೆಗೆ ಬಂದಾಗ ನನಗೆ ನನ್ನ ತಂಗಿ ಮದುವೆ ಮಾಡಿ. ಈ ಚಿತ್ರ ಮಾಗಡಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಬೆಂಗಳೂರು ಸುತ್ತಮುತ್ತ ಚಿತ್ರೀಕರಣ ನಡೆದಿದೆ. ಅಮ್ಮನಿಂದ ದೂರವಾದ ಒಂದು ಬಡವರ್ಗದ ಹುಡುಗನ ಶೈಕ್ಷಣಿಕ ಹಾದಿ, ಅಮ್ಮ ಮಗನ ನಡುವಿನ ಬಾಂಧವ್ಯ ಸೆಂಟಿಮೆಂಟ್ ಇರುವ ಮನರಂಜನೆ ಅಂಶಗಳು ಇವೆ ಎನ್ನುತ್ತಾರೆ ಚಿತ್ರದ ನಿರ್ದೇಶಕರು. ಸೊ ಏನೋ ಟೈಟ್ಲಲ್ಲಿ ನನಗೆ ಒಂಥರ ಇಂಪ್ರೆಸ್ ಆಯಿತು. ಸೊ ಏನೋ ಒಂದು ಇರಬೇಕು ಇದು ಎಜುಕೇಷನ್ ಬಗ್ಗೆ ಪಿಕ್ಚರ್ ಅಂತ ಹೇಳಿ. ಸೊ ನನ್ನ ಕಥೆನೂ ಕೇಳಿರಲಿಲ್ಲ ನಾನು ಆ್ಯಕ್ಚುಲಿ, ಇವರಿಗೆಲ್ಲ ಹೆಲ್ಪ್ ಮಾಡಿ ಕೊನೆಗೆ ಸಿನಿಮಾ ಸ್ಟಾರ್ಟ್ ಆದಾಗ ನನ್ನ ಕಥೆ ಏನು ಅಂತ ಗೊತ್ತಾಗಿದ್ದು. ಸೊ ಬರೀ ಆ ಟೈಟ್ಲನ್ನೇ ಇಷ್ಟಪಟ್ಟು ನಾನು ಇವರಿಗೆ ಸಹಾಯ ಮಾಡೋಕೆ ಹೋಗಿದ್ದು. ಆಮೇಲೆ ಕಥೆ ಎಲ್ಲ ಕೇಳಿ ಇದು ಮಾಡಿದ್ಮೇಲೆ ಕೊನೆಗೆ ಇವ್ರು ನೋಡಿದ್ರೆ ನನಗೆ ಇವರಿಗೆ ಒಂದು ವಾರ್ತಾ ಇಲಾಖೆಗೆ ಅಪ್ಲೈ ಮಾಡೋಕ್ಕೂ ಅಮೌಂಟ್ ಇಲ್ಲ, ಒಂದು ಮುಹೂರ್ತ ಮಾಡೋಕ್ಕೂ ಅಮೌಂಟ್ ಇಲ್ಲ, ಈ ಮಟ್ಟಕ್ಕಿದ್ದಾರೆ ಅಂತ ನಾನೇ ಅಂದ್ಕೊಂಡೆ. ಒಂದು 6 ಲಕ್ಷ ಇಟ್ಕೊಂಡಿರ್ತಾರೆ, ನಾನೊಂದು 5 ಸಾವಿರ 1 ಲಕ್ಷ ಹೆಲ್ಪ್ ಮಾಡಿದ್ರೆ ಮುಗಿಬಿಡಿದ್ರೆ ಫಿಲಮ್ ಅಂತ ಬಂದೆ. ಕೊನೆಗೆ ಗೊತ್ತಾಯಿತು ಇವ್ರ ಹತ್ರ ಬಜೆಟೇ ಇಲ್ಲದಲ್ಲೇ, ಸೊ ಯಾರನ್ನೋ ನಮ್ಮ ಕಡೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಇವ್ರಿಗೆ ಯಾರು ಹೆಲ್ಪ್ ಮಾಡಿಲ್ಲ ಅಂತ ಗೊತ್ತಾಯಿತು. ಆಮೇಲೆ ಇವ್ರಿಗೂ ಹೇಳಿದೆ, ನೀವು ಎಲ್ಲಿ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಹೆಲ್ಪ್ ತೊಗೊಳ್ಳಿ, ನಾನು ನಮ್ಮ ಫ್ರೆಂಡ್ಸ್ಗಳ ಹತ್ರ ಹೆಲ್ಪ್ ತೊಗೊಳ್ತೀನಿ, ಅದೆಷ್ಟೇ ಕಷ್ಟ ಆಗಲಿ ಮುಗಿಸ್ಬಿಡೋಣ, ಸ್ಟಾರ್ಟ್ ಮಾಡಿ ಕಾಲು ಇಟ್ಬಿಟ್ಟಿದ್ದೀವಿ ವಾಪಸ್ ಬರೋದು ಬೇಡ ಅಂತೇಳಿ ನಾನು ನನ್ನ ಫ್ರೆಂಡ್ಸ್ಗಳೆಲ್ಲ ನಮ್ಮ ಸಾಫ್ಟ್ವೇರ್ ಫೀಲ್ಡಲ್ಲೆಲ್ಲ ನಮ್ಮ ಫ್ರೆಂಡ್ಸ್ಗಳು ಕೇಳಿದೆ. ಅವರೆಲ್ಲ ಸಿನಿಮಾ ನಮ್ಗೆ ಕೊಡಲಿಲ್ಲ, ನನ್ನೊಂದು ನಂಬಿಕೆ ಮೇಲೆ ಸರ್ ನೀನು ಕೊಡ್ತೀನಪ್ಪ ಸಿನಿಮಾ ಮಾಡ್ಕೊ, ಸಿನಿಮಾ ಮುಗಿದ್ಮೇಲೆ ನಮ್ಮ ಅಮೌಂಟ್ ಕೊಡು, ಏನಾದ್ರು ಚೆನ್ನಾಗಿ ಓಡ್ತಾ ಸ್ವಲ್ಪ ಸೇರಿಸ್ಕೊಡು, ಇಲ್ಲ ಅಂದರೆ ನಮ್ಮ ಅಮೌಂಟ್ ನಮಗೆ ವಾಪಸ್ ಕೊಡು, ನಿಮ್ಮೇಲೆ ನಂಬಿಕೆ ಇಟ್ಟು ಕೊಡ್ತಾ ಇದ್ದೀನಿ ಅಂತ ನನ್ನ ಫ್ರೆಂಡ್ಸ್ಗಳು 1 ಲಕ್ಷ ಹೆಲ್ಪ್ ಮಾಡಿದ್ರು. ಮತ್ತೆ ಇವರು 1.5 ಲಕ್ಷ ಇವ್ರ ಕಡೆ ಹೊಂಚಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರ ನಿರ್ಮಾಪಕ ಜ್ಞಾನೇಶ್, ಬಾಲ್ಯನಟರಾದ ಕನ್ನಡ ಕೋಗಿಲೆ ಖ್ಯಾತರಾದ ತನುಷ್ರಾಜ್, ಮುಖಂಡರಾದ ಬೊಮ್ಮಣ್ಣ, ನಗರಸಭೆ ಸದಸ್ಯರಾದ ಡಿಎನ್ ವೆಂಕಟರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೇದಲವೇಣಿ, ಶ್ರೀರಾಮಪ್ಪ, ಮಂಜುಳಾ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಅರುಂಧತಿ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರ್. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.